ನಾನು ಇವನು ಕಳ್ಳ, ಡ್ಯಾಡಿ ಶೂ ಕಟ್ಟಕ್ ಬಂದಿದ್ದ. ಅಮ್ಮವ್ರೆ, ಇವ್ನ್ ಕಳ್ಳ ಅಲ್ಲ, ನಮ್ ಕಾಲನಿ ಹುಡ್ಗ. ದಿನ ಊಟ ಕೊಡ್ತಿದ್ವಲ್ಲ, ಇವತ್ತು ತಡ ಆಯ್ತು ಅಂತ ಒಳಗಡೆ ಬಂದ್ಬಿಟ್ಟಿದ್ದಾನೆ. ಅಯ್ಯೋ ಪಾಪ, ಹಶ್ವಾಗ್ತಾ ಇದೆಯಾ ಬಂಗಾರ? ಬಾ, ನಾನ್ ತಿಂಡಿ ಕೊಡ್ತೀನಿ ಬಾ. ಪಾಪ ಮುಖ ನೋಡಿ ಎಷ್ಟು ಬಾಡೋಗಿದೆ, ತುಂಬಾ ಹಸುವಾಗ್ತಿದೆ ಅನ್ಸುತ್ತೆ. ಸ್ಲಮ್ಮಿಂದ ಯಾರಾದ್ರೂ ಬಂದ್ಬಿಟ್ರೆ ನಿಮ್ಗೆ ಎಂತ ಖುಷಿ ಅಲ್ವಾ? ತವ್ರ ಮನೆಯಿಂದ ಯಾರೋ ನೆಂಚರು ಬಂದವ್ರ ತರ ಆಡ್ತೀರ. ಯಾಕೆ ಹಾಗೆ ಹೇಳ್ತೀರಾ? ಹಸ್ತಿರೋ ಮಕ್ಕಳು ದೇವ್ರ ಸಮ ಅಂತ ಹೇಳ್ತಾರೆ. ನನ್ನ ಇಲ್ಲಿ ಮಗೆಲ್ಲ ಒದ್ದೆ ಆಗಿ ಸಾಯ್ತಾ ಇದ್ರೆ ನೀವು ದೇವ್ರು ನೆಂಟರು ಅಂತ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡಿ ಇಲ್ಲಿ ಈ ರಾಜಕಲ್ ಏನ್ ಮಾಡಿದಾನೆ ಅಂತ. ನನ್ ಗಂಡ ನನ್ಗೋಸ್ಕರ ಮಾಡ್ಕೊಂಡ್ ಬಂದಿದ್ದಿನ ಇವನ್ ಚಲ್ದಾಗಿಂದ ನನ್ ಗಂಡನ್ನೇ ಇವನ್ ಕಿತ್ಕೊಂಡ ಸಿಟ್ಟು ಬರ್ತಿದೆ. ನನಗ್ ಕೋಪ ಬಂದು ನಾನೇ ನಾಲ್ಕು ಬಾರ್ತಿ ಆಚೆ ಹಾಕೋಕ್ ಮುಂಚೆ ನೀವೇ ಯಾರಾದ್ರೂ ತಗೊಂಡೋಗಿ ಇವನ್ನ ಆಚೆ ಬಿಡಿ. ಏನೋ ಅಕಸ್ಮಾತ್ ಡಿಕ್ಕಿ ಹೊಡೆದು ಎಲ್ಲ ಚಲ್ತು ಅಂದ್ರೆ ಯಾಕಿಷ್ಟು ಸಿಟ್ ಮಾಡ್ಕೊತಾ ಇದೆಯಾ ದೀಪಿಕಾ? ಮಗು ಅಲ್ವಾ ಅದು, ನಿಮ್ ಬಾಳ್ಗದ್ ಮಗು ಅಲ್ವಾ, ಅದ್ ಏನ್ ಮಾಡಿದ್ರು ನಿಮ್ಗೆ ಓಕೆನೆ. ಅಮ್ಮರೆ, ಈ ಹುಡುಗನ ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಫಸ್ಟ್ ಆ ಕೆಲಸ ಮಾಡಿ. ಪುಟ್ಟ, ನೀನು ಹೋಗಿ ಅಲ್ಲಿ ಕೂತ್ಕೋ, ನಾನು ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಬಾರೋ ಇಲ್ಲಿ, ಅದನ್ನ ಅಲ್ಲೇ ಬಿಟ್ಬಿಟ್ ಬಾ. ಅಲ್ಲ ಕಣೋ, ಒಬ್ನೇ ಒಳಗಡೆ ಬಂದ್ಬಿಟ್ಟಿದೀಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಅಷ್ಟಕ್ಕೂ ಇಲ್ಲಿ ಒಳಗ್ ಬರಕ್ ನಿನ್ಗೆ ಯಾರು ಹೇಳಿದ್ದು? ಯಾರು ಹೇಳಿಲ್ಲ, ಆ ಬೂಚ್ ಕೊಡು ಮಾ ಅಂತ ಬಂದೆ. ಆದ್ರೆ ಯಾಕೆ ಬಂದೆ ಅಂತ ಹೇಳಕ್ಕೆ ಯಾರು ಬಿಡ್ಲಿಲ್ಲ. ಸಾವುಕಾರ ಮನೆಯಲ್ಲಿ ಹಾಗೆ ಬಡವ್ರಿಗೆ ಮಾತು ಬಂದ್ರು ಮೂಗುರ್ ತರ ಸುಮ್ನೆ ಇರ್ಬೇಕು. ಸತ್ಯನಾ? ಶ್ರೀಮಂತರು ಏನ್ ಹೇಳ್ತಾರೋ ಅದೇ ಸತ್ಯ, ಬಡವ್ರು ಏನ್ ಹೇಳ್ತಾರೋ ಅದೇ ಸುಳ್ಳು. ಅದು ನೀನ್ ಹೀಗೆಲ್ಲ ಅರ್ಥ ಆಗಲ್ಲ. ಅಲ್ಲ, ಇವತ್ತು ನಾನೇನೋ ಇದ್ದೆ, ನೀನ್ ಬಚಾವ ಅದೆ, ಇಲ್ಲ ಅಂದ್ರೆ ನಿನ್ನ ಪೊಲೀಸರಿಗೆ ಹಿಡ್ಕೊಟ್ಟಿರೋ. ಅಲ್ಲ, ಕಳ್ತನ ಮಾಡಿದ್ರೆ ಪೊಲೀಸರು ಇಟ್ಕೋತಾರೆ, ಆದ್ರೆ ಕಳ್ದೋಗಿರೋದನ್ನ ತಂದ್ಕೊಟ್ರು ಪೊಲೀಸರು ಇಟ್ಕೊಂತಾರೆ ಈ ಊರಲ್ಲಿ. ತುಂಬಾ ಬುದ್ಧಿವಂತ ನೀನು, ಆದ್ರೆ ಇಷ್ಟು ಬುದ್ಧಿ ಇದ್ರು ಕಷ್ಟನೇ. ಅರೆ, ಎಷ್ಟು ಚೆನ್ನಾಗಿ ಹೆಚ್ಚಿದೀಯೋ, ಇದನ್ನಷ್ಟು ಹೆಚ್ಚಿಬಿಡು, ನಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗಿ ಆಚೆ ಬಿಟ್ಟು ಬರ್ತೀನಿ. ಸರಿ, ಕೆಲಸ ಮುಗಿದ್ಮೇಲೆ ಆಚೆ ಈಚೆ ಎಲ್ಲೂ ಹೋಗ್ಬೇಡ, ಹಾ, ಇಲ್ಲೇ ಮೂಲೆಯಲ್ಲಿ ಕೂತಿರೋ. ಅಲ್ಲ, ತರಕಾರಿ ಹಚ್ಚಿದ್ಮೇಲೆ ಆ ಮೂಲೆಯಲ್ಲಿ ಹೆಂಗ್ ಕೂತ್ಕೊಳಕಾಯ್ತದೆ? ನಾನು ಮೊದ್ಲು ಹೋಗಿ ಅವನ ಗಂಡನ ಹುಡ್ಕೊಳ್ಬೇಕು. ಅವ್ವಯ್ಯ, ಈ ಬೂಚು ಇಲ್ಲೇ ಐತಲ್ಲ. ಪಾಪ ಸಂಗಮಪ್ಪ, ಅವ್ರ ಬೂಚ್ ಅಲ್ಲದೆ ಅಂತ ಯೋಚಿಸ್ತಿರ್ತಾರೆ. ಮೊದ್ಲು ಹೋಗಿ ಆ ಬೂಚ್ನ ಅವ್ರಿಗೆ ಕೊಟ್ಬಿಡ್ಬೇಕು, ಕೊಟ್ಟಿದ್ನಕ್ಕೆ ಅವ್ರು ಖುಷಿ ಆಗ್ಬಿಡ್ತಾರೆ. ಮೊದ್ಲು ಕೆಮೆನ ಪಟ್ ಪಟ ಅಂತ ಮುಗಿಸ್ಬಿಡ್ಬೇಕು. ಇದ್ದಕ್ಕಿದ್ದ ಹಾಗೆ ಯಾವುದೋ ಸಂತೋಷದ ಗಾಳಿ ಬೀಸ್ದ ಹಾಗೆ ಅನಿಸ್ತಿದೆ. ಯಾವುದೋ ತಂಗ.
ಬಂಗಾಳಿ ಬಂತು ಅಂತ ಖುಷಿ ಪಡ್ತಿದ್ರೆ ನೀನ್ ಯಾಕೆ ದೀಪು ಬಿರುಗಾಳಿ ಆಗಿ ಬರ್ತಿದ್ಯಾ? ಲೈಫಲ್ಲಿ ನೀನು ಮೊದಲನೇ ಸಲ ನನಗೂ ನನ್ನ ಮಗಳಿಗೂ ಏನೋ ಒಂದು ಮಾಡ್ಕೊಟ್ಟೆ, ಅದನ್ನ ಎಂಜಾಯ್ ಮಾಡ್ಕೊಂಡು ಕೊಡೋಣ ಅಂದ್ರೆ. ಏನಾಯ್ತು ದೀಪು? ಆ ಸ್ಲಮ್ಮಿಂದ ಬಂದಿರೋ ಹುಡುಗ ನನ್ನ ಡ್ಯಾಶ್ ಹೊಡೆದು ಕಾಫಿನು ಮಿಲ್ಕ್ ಶೇಕ್ ಎಲ್ಲಾನು ಚೆಲ್ಬಿಟ್ಟ. ಅಷ್ಟೇ ತಾನೇ, ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಬಿಡು, ಅದಕ್ಕೆ ಯಾಕೆ ಕೋಪ ಮಾಡ್ಕೋಬೇಕು? ಅಲ್ಲ ನೀನು ಕೋಪ ಬರ್ತಿಲ್ವಾ ಅಷ್ಟೇ ಅಲ್ವಾ ಅಂತ ಇಷ್ಟು ಕೂಲ್ ಆಗಿ ಹೇಳ್ತಿದ್ಯಾ? ಹೌದಲ್ವಾ, ಆಕ್ಚುಲಿ ನನಗೆ ಕೋಪ ಬರಬೇಕಿತ್ತು. ಯಾಕೆ ಬರ್ತಿಲ್ಲ ಸಂಗಮ್? ನೋ, ನಿನ್ ಸ್ಮೈಲ್ ಮಾಡಬಾರ್ದು, ನಿನ್ ಕೋಪ ಬರ್ಬೇಕು. ಏನೂ ಗೊತ್ತಿಲ್ಲ ದೀಪು, ಆಲ್ ಆಫ್ ಎ ಸಡನ್ ಎಲ್ಲಿಂದನೂ ಯಾವುದೋ ಸಂತೋಷ ನೆಮ್ಮದಿ ನನಗೋಸ್ಕರನೇ ಹುಡ್ಕೊಂಡು ನನ್ನ ಹುಡ್ಕೊಂಡು ಬಂದು ಹಗ್ ಮಾಡ್ತಿದ್ದೀನೋ ಅಂತ ಫೀಲ್ ಆಗ್ತದೆ. ಓಹೋ, ನೀನು ನಿನ್ ಫೀಲಿಂಗ್ಸು, ನಂಗಂತೂ ಕೋಪ ಕುದ್ದು ಕುದ್ದು ಹೊರಗಡೆ ಸ್ಪಿಲ್ ಆಗ್ತದೆ. ನೀನ್ ನೋಡಿದ್ರೆ ಸಂತೋಷ ಚಿಂತ ಇದೆ ಅಂತಿದ್ಯಾ? ಎಲ್ಲಿದ್ದಿ ಗಾಳಿ, ಇಷ್ಟೊಂದು ಪಾಸಿಟಿವ್ ವೈಬ್ಸ್ ಕೊಡ್ತಿದ್ಯಲ್ಲ, ಯಾವುದೋ ಹಳ್ಳಿ ಹಸಿರಿನ ಮಧ್ಯದಿಂದ ಬಂದ ಹಾಗೆ. ಸುಮೆಲ್ಲ ಬೀಸು ಗಾಳಿಯೇ, ಇಲಾಲಿ ಸುವಾಲಿ ಇತಾಯಿ ಕೇಳಲಿ, ನಿದ್ದೆಲಿ ಹಾಡಲಿ, ಪಟ್ಟಿ ಹತ್ರದಲ್ಲಿ ಸಂಗಮಪ್ಪನ ಅದು ಅವ್ರದೇ ಮನೆ ನೋಡೋದೇ ಒಂದು ಖುಷಿ. ಅದೇ ಚಂದಾಗಾಡ್ತವ್ರೆ, ಆದ್ರೆ ಈ ಮನೆಯವ್ರು ಯಾರಿಗೂ ಇದನ್ನ ಕೇಳ ಪುರ್ಸತ್ತೇ ಇಲ್ಲ ಅಂತ ಕಾಣ್ತದೆ. ಯಾರ ಹೆಂಗಾರ ಮಾಡ್ಕೊಳ್ಳಿ, ನಂಗಂತೂ ನಮ್ಮ ಗುರುಗಳಾಡ್ನ ಈ ಪಟ್ಟಿ ಹತ್ರದಲ್ಲಿ ನಿಂತ್ಕೊಂಡು ಕೇಳ್ತೀನಿ. ನಾನ್ ನೋಡು ಬಂದಿರ ಕಾಮೆ ಮಾಡ್ಕೊಂಡು ಹಾಡ್ ಕೇಳ್ತಾ ನಿಂಬಿಟ್ಟಿವ್ನಿ. ಮೊದ್ಲು ಅವ್ರು ಕಳ್ದೋಗಿರೋ ಆ ಬೂಚ್ ಕೊಟ್ರೆ ಇನ್ನು ಖುಷಿ ಆಯ್ತಾರೆ. ದೀಪಿಕಾ ಅಮ್ಮ, ಸೀನಿಯರ್
ಯಾಕೆ ಕುಕ್ಕುತ್ತಾ ಇದೆಯಾ? ಏನಮ್ಮ ಇದು, ಯಾರು ಈ ಶೂ ತಂದಿಲ್ಲಿಟ್ಟಿದ್ದು? ಈ ಜಾಗದಲ್ಲಿ ಸರಸ್ವತಿ ನೆಲೆಸ್ತಾಳಂತ ನಂಬ್ದವ್ನು ನಾನು. ಇಲ್ಲಿ ಶೂ ತಗೊಂಡ್ ಬಂದು ಅಶುದ್ಧ ಮಾಡಿದವ್ರು ಯಾರು? ಕಾಮನ್ ಸೆನ್ಸ್ ಬೇಡ ಅವ್ರಿಗೆ. ಇದೇನ್ ಕೂಸು, ಯಾವ ಗಾಳಿ ಬೀಸಿದ್ರು ನನ್ನ ಮಗ ಮಾತ್ರ ಬದಲಾಗಲ್ಲ ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಮನೆ ಪ್ರಭಾವನೋ ಏನೋ, ನಿನಗೂ ಇಷ್ಟು ಸಿಟ್ಟು ಬರ್ತಾ ಇದೆ? ಜೂನಿಯರ್, ಶೂಸ್ ತೆಗ್ದಿದ್ದೀನಿ, ಕೋಪ ಮಾಡ್ಕೋಬೇಡ. ಸಾರಿ ಅಮ್ಮ, ಸಂಗೀತ ಮತ್ತೆ ವಾದ್ಯಗಳಂದ್ರೆ ನನ್ನ ಪಾಲಿಗೆ ದೇವ್ರ ಸಮಾನ. ಈ ಜಾಗದಲ್ಲಿ ಕಾಲ್ಗೆ ಹಾಕೊಳ್ಳೋದನ್ನ ನೋಡಿ ನನಗೆ ಸಿಟ್ಟು ನತ್ತಿಗೆ ಹತ್ತಬಿಡ್ತು. ಅಲ್ಲ, ಎಲ್ರಿಗೂ ನಾನು ಈ ಜಾಗನ ದೇವಸ್ಥಾನದ ಥರ ನೋಡ್ತೀನಿ ಅಂತ ಗೊತ್ತಿದ್ರು ಅದನ್ನ ತಂದು ಇಲ್ಲಿಟ್ಟಿದ್ದಾರೆ, ತಪ್ಪಲ್ವಾ? ಹಾ ಡ್ಯಾಡು, ಅದನ್ನ ಆ ನಾನ್ಸೆನ್ಸ್ ಬಾಯೇ ಮಾಡಿರಬೇಕು. ಹಿ ಇಸ್ ಎ ಥೀಫ್ ಡ್ಯಾಡು. ಅವನನ್ನ ಕೈ ಸಿಗ್ಲಿ, ಅವನ ಟೊಮೆಟೊ ಕೆಚಪ್ ಮಾಡಿಬಿಡ್ತೀನಿ. ಚಾಮುಂಡವ್ವ ಸಿದ್ನೆ ಕಾಪಾಡ್ರಪ್ಪ.